ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಭಾರತದ ಬಳಕೆದಾರರಿಗೆ ಉಚಿತ. ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ನಿನ್ನ ಒಪ್ಪಿಗೆ ಕೇಳದೆ ನಾನು ಮಾತಾಡ್ಬಿಟ್ಟೆ. ನಿನಗೆ ನನ್ನ ಮೇಲೆ ಭರವಸೆ ಇದ್ರೆ, ಮಕ್ಕಳ ಮೇಲೆ ಪ್ರೀತಿ ಇದ್ರೆ, ನನ್ನ ಜೊತೆಲಿ ನೀನು ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ನಿನಗಿದ್ರೆ. ಇನ್ನೊಂದು ಮಾತು ಆಡಬೇಡಿ, ನಿಮ್ ಜೊತೆ ಬರೋದಿಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಕಲಾ, ಕ್ಷಮಿಸು ಅಣ್ಣ. ದೇವ್ರಂಥ ಮನುಷ್ಯನ ಜೊತೆ ನನಗೆ ಮದುವೆ ಮಾಡಿಸಿದೀರ. ಅವ್ರ ಜೊತೆ ನಾನು ಎಲ್ಲಿದ್ರೂ ಸುಖವಾಗಿರ್ಬಲ್ಲೆ. ಆದ್ರೆ ಅವ್ರಿಗೆ ಅವಮಾನ ಆಗಿರೋ ಈ ಜಾಗದಲ್ಲಿ ನಾನಿರ್ಲಾರೆ. ದುರ್ಗಾ, ನನ್ ಭರವಸೆ ನಮ್ಮ ನೀನು, ನಿನ್ ಮೇಲಿರೋ ನಂಬಿಕೆ ನನ್ಗಿವತ್ ಈ ರೀತಿ ಮಾತಾಡೋ ಹಾಗೆ ಮಾಡ್ತು. ನೀನ್ ಗೆಲ್ತೀಯಲ್ಲ, ನೀನ್ ಗೆದ್ದು ನನ್ನ ಗೆಲ್ಲಿಸ್ತೀಯಲ್ಲ, ಆ ನಂಬಿಕೆಯಲ್ಲೇ ನಾನಿವತ್ತು ಮಾಡಿರೋ ಶಬ್ದನಮ್ಮ. ಏನ್ ಬಾವ ಇದು, ಬಾಯಿಯಿಂದ ಬಂದಿದ್ದನ್ನ ಹೊಸದವರೆಗೂ ತಗೊಂಡೋಗ್ತಿರಲ್ಲ ಬಾವ. ಎಲ್ಲದಕ್ಕೂ ಒಂದು ಕೊನೆ ಇರ್ಬೇಕು ತಾನೆ. ಕಲಾ, ಹೊರಡು. ನೋಡಿ, ನಿಮ್ಮಿಬ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ಕಲಾ, ನೀನಾದ್ರೂ ಹೇಳಮ್ಮ. ಕ್ಷಮಿಸು ಅಣ್ಣ, ನಾನ್ ನಿನ್ ತಂಗಿ, ಈ ಮನೆ ಮಗಳು. ಗಂಡನ್ನ ವಿರೋಧ ಮಾಡುವಂತ ಈ ಮನೆ ನನಗೆ ಹೇಳ್ಕೊಟ್ಟಿಲ್ಲ, ಅವರ ಹೆಚ್ಚೇನ ಹಿಂಬಾಲಿಸು ಅಂತ ಹೇಳ್ಕೊಟ್ಟಿದೆ. ಶಪಥ ಮಾಡಿ ಹೋಗ್ತಾಳೆ, ಹಾಳಾಗೋಗ್ರಿ. ಎಲ್ಲಿಗೆ ಹೋಗ್ತೀರಾ? ನೀವೆಲ್ಲೇ ಹೋದ್ರು ಕೊನೆಗೆ ನನ್ನ ಕಾಲ್ ಬುಡಕ್ಕೆ ಬಂದು ಬೀಳ್ಬೇಕು. ದಯವಿಟ್ಟು ನನ್ನ ಮಾತು ಕೇಳಿ, ಹೋಗ್ಬೇಡಿ. ಕಲಾ, ಭಾವನಾ, ದುರ್ಗಾ, ಎಲ್ಲ ರೆಡಿನಾ? ಶಂಕ್ರು? ಏನ್ ಶಂಕ್ರು, ಎಲ್ಲಿಗ್ ಹೋಗ್ತಿದೀವಿ ಏನು ಅಂತ ಹೇಳಲಾರ್ದೆ ರೆಡಿನಾ ರೆಡಿನಾ ಅಂತ ಕೇಳ್ತಿದ್ಯಲ್ಲ. ತುಂಬಾ ಸಂತೋಷವಾಗಿದ್ದೀನಿ ಕಂದ. ಪ್ರಶ್ನೆಗಳನ್ನ ಕೇಳ್ಬೇಡಮ್ಮ. ನೂರಾರು ಪ್ರಶ್ನೆಗಳಿಗೆ, ಸಾವಿರಾರು ಅವಮಾನಗಳಿಗೆ ಉತ್ತರ ಕೊಡೋ ದಿನ ಇದು. ನಿನಗೆ ಗೊತ್ತಾಗುತ್ತೆ ನಡಿ. ಕಲಾ, ಭಾವನಾ, ಬಂದೇ ರೀ, ಬಂದೇ. ವಾ, ಅದೆಷ್ಟು ಸಲ ಕರೀತೀರಾ? ನೀವೇನೋ ಗಂಡಸು ಬೇಗ ರೆಡಿ ಆಗ್ತೀರಾ, ನಾವು ಸ್ವಲ್ಪ ರೆಡಿ ಆಗೋದು ಬೇಡ್ವಾ? ಸರಿ, ಹಾ, ಹೊರಡೋಣವಾ? ಅದು ಭಾವನಾ, ನಾನು ಹೇಳ್ತೀನಿ ಬಾ. ಸರಿಯಾಗಿ ಯೋಚನೆ ಮಾಡಿದೀರಾ? ಎಷ್ಟೋ ವರ್ಷಗಳಿಂದ ಯೋಚನೆ ಮಾಡ್ತಿದ್ದೀನಿ ಕಲಾ, ಇನ್ಮೇಲೆ ಯಾವತ್ತು ಯೋಚನೆ ಮಾಡಬಾರ್ದು. ಅದಕ್ಕೆ ನಿರ್ಧಾರ ಮಾಡಿದ್ದೀನಿ. ಕಾಲ್ ಕಸಕ್ಕಿಂತ ಕಡೆಯ ಕಂಡ್ರಲ್ಲ, ಅವ್ರ ಮುಂದೆ ನಾನು ಕಾಲರ್ ಎತ್ತಿ ನಿಲ್ಲೋ ಕಾಲ ಬಂದಿದೆ. ನಮ್ಮ ಮಕ್ಕಳನ್ನ ಅಪ್ರಯೋಜಕರು ಅನ್ನೋರು ಮುಂದೆ ನಮ್ಮ ಮಕ್ಕಳು ಅಪ್ರತಿಮ ವ್ಯಕ್ತಿಗಳು ಅಂತ ಹೇಳೋ ಕಾಲ ಬಂದಿದೆ. ಹಾಳಾಗೋಗುತ್ತೆ ನಿಮ್ ಬಾಳು ಅನ್ನೋರ್ ಮುಂದೆ ಹಾಲು ಕ್ಸಿ ಸಂತೋಷ ಹಂಚ್ಕೋಬೇಕು. ನನ್ನ ಮಗಳು ನನ್ನ ಕನಸಿನ ಕೀರ್ತಿ ಶಿಖರ ಹೇರೋ ಆಗಿ ಮಾಡಿದಾಳೆ, ಅದನ್ನ ಅವ್ರ ಹತ್ರ ಜಮ್ಮದಿಂದ ಹೇಳ್ಕೋಬೇಕು. ನಾನು ಎಷ್ಟು ವರ್ಷ ಕಾದಿದ್ದೀನಿ ಗೊತ್ತಾ ಈ ದಿವಸಕ್ಕೆ? ಮನ್ಸಿನ ಭಾರಾನ ಹಗ್ರ ಮಾಡ್ಕೊಳ್ಳೋಣ. ಬಾ ಬಾ ಕಲ. ಮಾವಾ, ನೀನಾ? ಓ, ನಾನೇ, ನಾನೆಯಾ. ಮಾವಾ, ಯಾವುದೇ ಕಾರಣಕ್ಕೂ ಹೊರಿಕ್ ಮಾತ್ರ ಹೋಗ್ಬೇಡ. ಯಾಕ್ ದಿವ್ಸು? ನೀನ್ ಹೊರಿಕ್ ಹೋದ್ರೆ ನಂಗೆ ತೊಂದ್ರೆ ಮಾವಾ. ಆಮೇಲೆ ನಿನ್ ಮನೆಗ್ ಬಂದು ಮೈಕೈ ನೋವು ಅಂದ್ರೆ ನಿನಗ್ ದೃಷ್ಟಿ ತೆಗೆದು ಗೋಳಾಡೋಣ ಅಂತಾನೆ.
ಅಂದ್ರೆ ನಾನು ಆಟೋ ಚೆನ್ನಾಗಿದ್ದೀನ. ಹೂ ಮಾವ, ಟಾಂಕು ಟಾಂಕು ದಿವ್ಸು ದಿವ್ಸು ಹಂಗೇನಾದ್ರೂ ಆಡ್ತು ಅಂತ ಇಟ್ಕ, ನಾನು ಅವನ ಹತ್ರ ಹೋಗಿ ದೃಶ್ಯ ತೆಗಿಸ್ಕೊತೀನಿ. ನೀನು ಕಾಲೇಜ್ಗೆ ಹೋಗು. ನಾನಿವತ್ ಕಾಲೇಜ್ ಹೋಗಕ್ಕಿಲ್ಲ. ಕಾಲೇಜ್ಗೆ ಹೋಗಲ್ವಾ, ಯಾಕ್ ದಿವ್ಸು? ಅದೊಂದ್ ದೊಡ್ಡ ಕತೆ ಮಾವ. ಲಾಸ್ಟ್ ಮಂತು ನಾವ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದ್ ಒಪ್ಪಂದಕ್ ಬಂದಿದ್ವಿ, ಪ್ರತಿ ವಾರ ಒಬ್ಬೊಬ್ರು ಪಾರ್ಟಿ ಕೊಡ್ಬೇಕು ಅಂತ. ಇವತ್ತು ನನ್ ಸರ್ದಿ. ವಿಷ್ಯ ಬೋ ಸಂದಾಗೈತೆ, ಕೊಡ್ಸು ಪಾರ್ಟಿಯಾ? ದುಡ್ಡು ಬೇಕಲ್ಲ, ಅವ್ರಿಗೆಲ್ಲ ಪಾರ್ಟಿ ಕೊಡ್ಬೇಕು ಅಂದ್ರೆ ಬೋ ಖರ್ಚಾಯ್ತದೆ. ಈ ಮನೇಲಿ ನಾನು ಇದ್ದೀನಿ ಅಂದ್ ಮಾತ್ರಕ್ಕೆ ಈ ಮನೆಯವ್ರ ಹಾಗೆ ಇರಕಾಯ್ತದ? ಏಟ್ ಬೇಕಾಯ್ತದೆ ದುಡ್ಡು? ಅದು ಒಂದ್ 25,000 ಬೇಕಾಯ್ತದ ಮಾವ. ಏ 25,000 ರೂಪಾಯಿಗೆ ಕಾಲೇಜ್ಗೆ ಹೋಗ್ಲಿಲ್ಲ ಅಂತ ನೀನು? ಏ ತಡಿ, ಏ ಯಾರಲ್ಲ ಅಲ್ಲಿ ಬೆಂಕಿ ಕಡ್ಡಿ ಬಂದೆ ಬಸ್ಸು. ಇನ್ನೊಂದ್ ಕೆನ್ನೆಗೇನಾರು ಹೊಡೆಯ ಕರೀತವ್ರ ಮಹಾಪ್ರಭು? ಲೇ, ನಮ್ ದಿವ್ಸ್ಗೆ 25,000 ರೂಪಾಯಿ ಅಂತ ಕೊಡ್ಲ. ಅದು ಬಸ್ಸು 25,000 ರೂಪಾಯಿಗೆ ಚಿಲ್ಲರೆ ಇಲ್ಲ. ಅಯ್ಯೋ ಬಡ್ಡಿ ಐದನೇ, 25,000 ರೂಪಾಯಿ ಚೇಂಜ್ ಇಟ್ಟಿದ್ಯಾ ನೀನು? ಬ್ಯಾಗ್ನಲ್ಲ ಐತೆ ತಕ್ಕೊಡ್ಲ. ಎಷ್ಟ್ಲ ಅದೇ ಅದ್ರಲ್ಲಿ? 50,000 ರೂಪಾಯಿ. ಏಯ್ ಆಮೇಲೆ ಎಳ್ಸುವೆ ಕೊಡ್ಲ ಇಲ್ಲಿ ತಕ ದಿವ್ಸು ದಿವ್ಸು ಸಣ್ಣ ಪುಟ್ಟ ಹೋಟ್ಲಗಂತೂ ಹೋಗ್ಬೇಡ. ನಮ್ ದೊಡ್ಡ ಅಸ್ತಿಕೆಗೆ ದೊಡ್ಡ ಹೋಟ್ಲಗೆ ಹೋಗು. ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಂಗೆ ಕೇಳು, ನಾ ಕೊಡ್ತೀನಿ ಆಯ್ತಾ? ಆಯ್ತು ಮಾವ, ಥ್ಯಾಂಕ್ ಯು. ಅಯ್ಯೋ 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 ಮಾಂಸು ಮಾಂಸು ಮಾಂಸು, ನಿನ್ನ ಹತ್ರ ಏನೋ ಹೇಳ್ಬೇಕು ಮಾಂಸು. ಐಸ್ಕಿಂತ ನೈಸಗಳಲ್ಲ ಮಾಂಸು, ಏನ್ ಹೇಳ್ತೀಯ ಅಂತ ನಂಗೆ ಗೊತ್ತು. ನಾನು ತುಂಬಾ ಪಸಂದ್ ಆಗಿದ್ದೀನಿ ಅಂತ ಅಲ್ವಾ? ಸೌಂದರ್ಯ ಬಿಡು ಮಾಂಸು, ಇವತ್ ಇರ್ತದೆ ನಾಳೆ ಹೋಯ್ತದೆ. ಎಲ್ಲೋಯ್ತದೆ? ಅಮೆರಿಕಾಗ್ ಹೋಯ್ತದೆ. ವಾಪಸ್ ಬರ್ತದೆ ತಾನೇ ಕರ್ಮ ಮಾಂಸು. ನಾನು ಹೇಳಿದ ಅದಲ್ಲ, ನಿನ್ ಸೌಂದರ್ಯಕ್ಕಿಂತ ನಿನ್ ಶೌರ್ಯ ಚೆನ್ನಾಗದೆ ಅಂತ ನೋಡು. ಈ ಬಾಹುಗಳು ಒಳ್ಳೆ ಬಾಹುಬಲಿ ತರ ಇದೆ. ಅಯ್ಯೋ ಮಾಂಸು, ನಂಗಿದ್ಯಾವ್ದು ಅರ್ಥ ಆಗಿಲ್ಲ. ಅಮೃತ್ಸಣದ ಉದಾಹರಣೆ ಕೊಡು. ನಿಂದ ಎರಡೂ ಕೈಗಳು ದಿಗ್ಗಜ ತರ ಇದೆ, ಇದ್ರಲ್ಲಿ ವಾದೆ ತಿಂದವರು ದಿಕ್ಕ ಪಾಲಾಗೋಯ್ತಾರೆ. ಹೌದಾ ಮಾಂಸು? ಟ್ಯಾಂಕ್ ಮಾಂಸು. ಸರಿ, ನೀವೆಲ್ಲ ಹೊಂಟಿದ್ದೀರಾ, ಹೋಗಿದ್ ಬನ್ನಿ, ನಾನು ಅವನ ಕೈಲಿ ಬೈಸ್ಕೋಬೇಕು. ಏನ್ ಮಾಂಸು? ಅಲ್ಲ ನಿಮ್ಮ ಅವ್ವ ಯಾಕೆ ನಿನ್ ಬೋದಳು? ಸ್ವಲ್ಪ ನೀರಲ್ಲಿ ಹಾಕ್ತಾಗ ಬೈದೆ, ಇನ್ನೇನ್ ಮುಚ್ಚಳ? ಏ ಮಾಂಸು, ನಿನ್ನ ಬೋ ಬುದ್ಧಿವಂತ ಏನ್ ಕಂಡಿದ್ದೆ ಅಲ್ಲ, ನೀನ್ಯಾಕೆ ಸೊಲ್ಲಾಕಪ್ಪು ಅಂತ ತಕ್ಕಬೇಕಾಯ್ತು, ನಂತರ ಚಾರ್ಜರ್ ಹಾಕಪ್ಪು ಅಂತ ತಕ್ಕಬೇಕಾಯ್ತು. ಅಯ್ಯೇ ಸೆಲ್ ಫೋನ್ ಅಂದ್ರೆ ಅದೇ ಅದ್ರ ಹೆಸರಷ್ಟೇ. ಏನ್ ಮಾಡೋದು, ನಂತವ ದುಡ್ಡು ಇದ್ದಿದ್ರೆ ಹೊಸ ಅಪ್ಪು ಅಂತ ಕಂಡು ಅವಂತವ ಬಚಾವಾಯ್ತಿದ್ದೆ. ಏ ದುಡ್ಡು ಇಲ್ದೇವ್ರು ಏನಂತೆ ಬ್ಯಾಂಕ್ ಅದಲ್ಲ ಬ್ಯಾಂಕಿ ತತ್ತರ್ಲ ತತ್ತರ್ಲ. ಏ ಮನ್ಸು ತಕ್ಕ ಹೊಸ ಫೋನ್ ತಕೊಂಡು ಅಪ್ಪು ಒಂದು ಚಲ್ಪಿ ಕಳ್ಚು. ಹೊಸ ಫೋನ್ ತಕೊಂಡು ಅದ್ರ ಸೆಲ್ಫಿ ಹೆಂಗ್ ಕಳ್ಸುದು? ಏ ನೀ ಬೋ ಬುದ್ಧಿವಂತೆ ಕಳಿಸ್ತೀಯ ಕಳ್ಸು. ಅಯ್ಯೋ